ನಮಸ್ಕಾರ, ವಾರ್ತೆಗಳ ಪ್ರಾಯೋಜಕರು ಸಮಸ್ತರಿಗೂ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಶುಭ ಕೋರುತ್ತಿರುವವರು ಎನ್ಎಸ್ ಬೋಸರಾಜ್, ಸಣ್ಣ ನೀರಾವರಿ ಹಾಗೂ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವರು, ಕರ್ನಾಟಕ ಸರ್ಕಾರ, ಸಭಾನಾಯಕರು, ಕರ್ನಾಟಕ ವಿಧಾನ ಪರಿಷತ್ತು, ಸಮಸ್ತ ನಾಡಿನ ಜನತೆಗೆ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಶುಭ ಕೋರುತ್ತಿರುವವರು ಬಸನಗೌಡ ದದ್ದಲ್, ಶಾಸಕರು, ರಾಯಚೂರು ಗ್ರಾಮೀಣ ಕ್ಷೇತ್ರ. ನಾಡಿನ ಸಮಸ್ತ ಜನತೆಗೆ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಶುಭ ಕೋರುತ್ತಿರುವವರು ಶ್ರೀ ರವೀಂದ್ರ ಜಾಲ್ದರ್, ಬಿಜೆಪಿ ರಾಜ್ಯ ಕಾರ್ಯಕಾರಿ ಸಮಿತಿ ಸದಸ್ಯರು, ರಾಯಚೂರು. ನಗರದ ಸಮಸ್ತ ಜನತೆಗೆ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಶುಭ ಕೋರುತ್ತಿರುವವರು ಸಾಜಿದ್ ಸಮೀರ್, ನಗರಸಭೆ ಸದಸ್ಯರು, ರಾಯಚೂರು. ನಾಡಿನ ಸಮಸ್ತ ಜನತೆಗೆ ಬೆಳಕಿನ ಹಬ್ಬ ದೀಪಾವಳಿಯ ಹಾರ್ದಿಕ ಶುಭಾಶಯಗಳು. ಶುಭ ಕೋರುತ್ತಿರುವವರು ಶ್ರೀ ಮಹಮ್ಮದ್ ಶಾಲಂ, ಮಾಜಿ ನಗರಸಭೆ ಸದಸ್ಯರು, ರಾಯಚೂರು. ನಾಡಿನ ಸಮಸ್ತ ಜನತೆಗೆ ದೀಪಾವಳಿ ಹಬ್ಬದ ಶುಭಾಶಯಗಳು. ಶುಭ ಕೋರುತ್ತಿರುವವರು ಬಿ ರಮೇಶ್, ನೂತನ ನಗರಸಭೆ ಸದಸ್ಯರು ಹಾಗೂ ಅಧ್ಯಕ್ಷರು, ಪರಿಶಿಷ್ಟ ಜಾತಿ ಜಿಲ್ಲಾ ಕಾಂಗ್ರೆಸ್ ಸಮಿತಿ ವಿಭಾಗ, ರಾಯಚೂರು. ನಗರದ ಸಮಸ್ತ ಜನತೆಗೆ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಶುಭ ಕೋರುತ್ತಿರುವವರು ವಿಜಯ ರಾಜೇಶ್ವರಿ ಗೋಪಿಶೆಟ್ಟಿ, ಬಿಜೆಪಿ ಮಹಿಳಾ ಜಿಲ್ಲಾ ಅಧ್ಯಕ್ಷರು. ಶ್ರೀ ವಿಜಯಲಕ್ಷ್ಮಿ ಟಿವಿಎಸ್ ರಾಯಚೂರು ಇವರಿಂದ ಹಬ್ಬಗಳ ಕೊಡುಗೆಗಳು. ಮೆಘಾ ಎಕ್ಸ್ಚೇಂಜ್ ಮತ್ತು ಸಾಲ ಮೇಳ, ಕಡಿಮೆ ಡೌನ್ ಪೇಮೆಂಟ್, ಧನಂಜಯ್ ಕಾಂಪ್ಲೆಕ್ಸ್, ಗೋಶಾಲ್ ರಸ್ತೆ, ರಾಯಚೂರು. ದಸರಾ ಮತ್ತು ದೀಪಾವಳಿ ಹಬ್ಬದ ಋತುವನ್ನು ಪವರ್ ಮತ್ತು ಸ್ಟೈಲ್ ನೊಂದಿಗೆ ಆಚರಿಸಿ. ಕೇವಲ 1 ರೂಪಾಯಿ ಪಾವತಿಸಿ ನಿಮ್ಮ ನೆಚ್ಚಿನ ಬಜಾಜ್ ಬೈಕ್ ಕೊಂಡೊಯ್ಯಿರಿ. ಯಾವುದೇ ಮಾಡೆಲ್, ಯಾವುದೇ ಬ್ರಾಂಡ್ ಅನ್ನು ಹೊಸ ಬಜಾಜ್ಗೆ ಎಕ್ಸ್ಚೇಂಜ್ ಮಾಡಿಕೊಳ್ಳಿ. ಸಂಪರ್ಕಿಸಿ ಶ್ರೀ ಬಾಲಾಜಿ ಬಜಾಜ್, ಗಂಜ್ ಕಲ್ಯಾಣ ಮಂಟಪ ಪಕ್ಕ, ಗಂಜ್ ರಸ್ತೆ, ರಾಯಚೂರು. ಸಂಚೇತಿ ಕನ್ಸ್ಟ್ರಕ್ಷನ್ ಅವ್ರು ಮಾಡಿರೋ ಮನೆಗಳು ನೋಡಕ್ ಬಂದಿವಿ. 3040 ನಾಗ ಫುಲ್ ಸ್ಪೇಷಿಯಸ್ ಆಗಿ ವಿತ್ ಇಂಡಿವಿಜುವಲ್ ಕಾಂಪೌಂಡ್ ಇವ್ರು ಮನೆಗಳು ಕಟ್ಟಾರ ನೋಡ್ರಿ. ವಿಸಿಟ್ ಕೆಟಿಬಿ ಜುವೆಲ್ ಪ್ಯಾಲೇಸ್, ಉದಯನಗರ್, ಸ್ಟೇಷನ್ ರೋಡ್, ರಾಯಚೂರು. ಮೊಬೈಲ್ 8123535300. ಶ್ರೀ ರಾಘವೇಂದ್ರ ಘೀ, ಶ್ರೀ ರಾಘವೇಂದ್ರ ತುಪ್ಪ. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಇತ್ತ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. ಎಸ್ಎಕೆ ಕನ್ವೆನ್ಷನ್ ಹಾಲ್, ಬುಕ್ ನೌ ಫ್ಲಾಟ್, 50% ಡಿಸ್ಕೌಂಟ್, ಸೇವ್ ಆಫ್ ದ ಸೀಸನ್. With luxury rooms faculty, fully centralized AC halls, wide parking areas facilities. Visit Shekhar Nagar, IB Road, Raichur. Shri Vijayalakshmi TBS Raichur ivarinda habbagala kudugegalu. Megha exchange mattu sala mela, kadime down payment, Dhananjay complex, Goshal raste, Raichur. Dasara mattu Deepavali habbada rutuvannu power mattu style nondige acharisi. Kevala 1 rupayi pavatisi nimma nechina bajaj bike kondoyiri. ಯಾವುದೇ ಮಾಡೆಲ್, ಯಾವುದೇ ಬ್ರಾಂಡ್ ಅನ್ನು ಹೊಸ ಬಜಾಜ್ಗೆ ಎಕ್ಸ್ಚೇಂಜ್ ಮಾಡಿಕೊಳ್ಳಿ. ಸಂಪರ್ಕಿಸಿ ಶ್ರೀ ಬಾಲಾಜಿ ಬಜಾಜ್, ಗಂಜ್ ಕಲ್ಯಾಣ ಮಂಟಪ ಪಕ್ಕ, ಗಂಜ್ ರಸ್ತೆ, ರಾಯಚೂರು. ಸಂಚೇತಿ ಕನ್ಸ್ಟ್ರಕ್ಷನ್ ಅವ್ರು ಮಾಡಿರೋ ಮನೆಗಳು ನೋಡಕ್ ಬಂದಿವಿ. 3040 ನಾಗ ಫುಲ್ ಸ್ಪೇಷಿಯಸ್ ಆಗಿ ವಿತ್ ಇಂಡಿವಿಜುವಲ್ ಕಾಂಪೌಂಡ್ ಇವ್ರು ಮನೆಗಳು ಕಟ್ಟಾರ ನೋಡ್ರಿ. ವಿಸಿಟ್ ಕೆಟಿಬಿ ಜುವೆಲ್ ಪ್ಯಾಲೇಸ್, ಉದಯನಗರ್, ಸ್ಟೇಷನ್ ರೋಡ್, ರಾಯಚೂರು. ಮೊಬೈಲ್ 8123535300. ಶ್ರೀ ರಾಘವೇಂದ್ರ ಘೀ, ಶ್ರೀ ರಾಘವೇಂದ್ರ ತುಪ್ಪ. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಇತ್ತ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. ಎಸ್ಎಕೆ ಕನ್ವೆನ್ಷನ್ ಹಾಲ್, ಬುಕ್ ನೌ ಫ್ಲಾಟ್, 50% ಡಿಸ್ಕೌಂಟ್, ಸೇವ್ ಆಫ್ ದ ಸೀಸನ್. ವಿತ್ ಲಕ್ಸರಿ ರೂಮ್ಸ್ ಫ್ಯಾಕಲ್ಟಿ, ಫುಲ್ಲಿ ಸೆಂಟ್ರಲೈಸ್ಡ್ ಎಸಿ ಹಾಲ್ಸ್, ವೈಡ್ ಪಾರ್ಕಿಂಗ್ ಏರಿಯಾಸ್ ಫೆಸಿಲಿಟೀಸ್. ವಿಸಿಟ್ ಶೇಖರ್ ನಗರ್, ಐಬಿ ರೋಡ್, ರಾಯಚೂರು. ಗಣೇಕಲ್ ಜಲಾಶಯಕ್ಕೆ ತಿಂಗಳಲ್ಲಿ 2ನೇ ಸಲ ಭೇಟಿ ನೀಡಿದ ರಾಯಚೂರು ಗ್ರಾಮೀಣ ಶಾಸಕ ಬಸನಗೌಡ ದದ್ದಲ್. ದಲಿತರ ಹಕ್ಕುಗಳ ಈಡೇರಿಕೆಗಾಗಿ ಸಹಿ ಸಂಗ್ರಹ ಚಳವಳಿ ಚಾಲನೆ. ದಲಿತರಿಗೆ ಸಾಮಾಜಿಕ, ಆರ್ಥಿಕ, ರಾಜಕೀಯ ಸಮಾನತೆ ಕಲ್ಪಿಸಲು ಸರ್ಕಾರಗಳು ಮುಂದಾಗಲಿ ಎಂ ರವಿ. ಬರಗಾಲ, ಬೆಲೆ ಏರಿಕೆ ಮಧ್ಯೆ ಕಳೆಗುಂದದ ದೀಪಾವಳಿ ಹಬ್ಬ. ವಿ
ವಿದ್ಯುತ್ ಬೇಡಿಕೆ ಮಧ್ಯೆಯೂ ಉತ್ಪಾದನೆ ಕುಸಿತ. ಬೆಳಕಿನ ಹಬ್ಬ ದೀಪಾವಳಿಗೆ ಕತ್ತಲೆ ಭಾಗ್ಯ ಕೊಟ್ಟ ಸರ್ಕಾರ. ಮತ್ತು ಪಟಾಕಿ ಮಾರಾಟಕ್ಕೆ ಮಕ್ಕಳನ್ನು ಬಳಸಿಕೊಳ್ಳದಂತೆ ಕಾರ್ಮಿಕ ಇಲಾಖೆ ಎಚ್ಚರಿಕೆ, ಆದೇಶ ಹೆಸರಿಗೆ ಮಾತ್ರ. ರಾಯಚೂರು ಕೆಳಭಾಗದ 108ರಲ್ಲಿ ಇರುವ ಬಂಗಾರಪ್ಪ ಕೆರೆ, 0.75 ಟಿಎಂಸಿ ಸಾಮರ್ಥ್ಯ ಇರುವ ಬಂಗಾರಪ್ಪ ಕೆರೆ 2 ತಿಂಗಳಿನಿಂದ ಭರ್ತಿ ಮಾಡಲು ಆಗುತ್ತಿಲ್ಲ. ಇದರಿಂದ ಕೆಳಭಾಗದ ರೈತರಿಗೆ ತುಂಬಾ ತೊಂದರೆಯಾಗುತ್ತಿದೆ. ರೈತರು ಬೆಳೆದಂತಹ ಬೆಳೆಗಳಿಗೆ ಮತ್ತು ಜಾನುವಾರುಗಳಿಗೆ ತುಂಬಾ ತೊಂದರೆಯಾಗುತ್ತಿದ್ದು ಇದನ್ನು ಮನಗಂಡು ಸತತ ಗಣೇಕಲ್ ಜಲಾಶಯಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಈ ಹಿಂದೆ 13 ಫೀಟ್ ನೀರು ಸಂಗ್ರಹವಾಗಿತ್ತು. ಅದನ್ನು ಕುಡಿಯುವ ನೀರಿಗಾಗಿ ಒಂದು ಬಾರಿ ಸ್ವಲ್ಪ ನೀರು ಲಭ್ಯವಾಗಿದ್ದು ಇಲ್ಲಿಯವರೆಗೂ ಕೆಳಭಾಗಕ್ಕೆ ನೀರು ಬರುತ್ತಿಲ್ಲ. ಕೆಳಭಾಗದ ರೈತರು ಈಗಾಗಲೇ ಹೋರಾಟ ಮಾಡುತ್ತಿದ್ದಾರೆ. ರಾಜ್ಯದ ಮುಖ್ಯಮಂತ್ರಿಗಳು, ಸಿದ್ದರಾಮಯ್ಯ, ನೀರಾವರಿ ಸಚಿವರ ಗಮನಕ್ಕೆ ತರಲಾಗಿದೆ. ಜಿಲ್ಲೆಗೆ ಕುಡಿಯುವ ನೀರಿನ ಸಮಸ್ಯೆಯಾಗದಂತೆ ನೋಡಿಕೊಳ್ಳಲಾಗುವುದು ಎಂದು ಭರವಸೆ ನೀಡಿದ್ದಾರೆ. ಅಧಿಕಾರಿಗಳು ಕೆರೆ ನೀರು ಸಮರ್ಪಕವಾಗಿ ಭರ್ತಿಯಾಗುವಂತೆ ನೋಡಿಕೊಳ್ಳಲಾಗುತ್ತದೆ ಎಂದು ಭರವಸೆ ನೀಡಿದ್ದಾರೆ. ಎಷ್ಟು ತ್ರೆಡ್ ಇರ್ಬೇಕಿದು? ಸಂದರ್ಭದಲ್ಲಿ ನೀರಾವರಿ ಇಲಾಖೆ ಅಧಿಕಾರಿಗಳು, ಪೊಲೀಸ್ ಇಲಾಖೆ ಅಧಿಕಾರಿಗಳು, ಮುಖಂಡರುಗಳು ಉಪಸ್ಥಿತರಿದ್ದರು. ದಲಿತರಿಗೆ ಸಾಮಾಜಿಕ, ಆರ್ಥಿಕ, ರಾಜಕೀಯ ಸಮಾನತೆಗೆ ಸರ್ಕಾರಗಳು ಮುಂದಾಗಲಿ ಎಂದು ವಿಮಾ ನೌಕರರ ಸಂಘದ ವಿಭಾಗೀಯ ಕಾರ್ಯದರ್ಶಿ ಎಂ ರವಿ ಒತ್ತಾಯಿಸಿದರು. ಅವರು ನಗರದ ಹರಿಜನವಾಡ ಬಡಾವಣೆಯಲ್ಲಿ ದಲಿತ ಹಕ್ಕುಗಳ ಸಮಿತಿಯಿಂದ ದಲಿತರ ಹಕ್ಕುಗಳ ಈಡೇರಿಕೆಗಾಗಿ ಆಯೋಜಿಸಿದ ಸಹಿ ಸಂಗ್ರಹ ಚಳವಳಿಯಲ್ಲಿ ಮಾತನಾಡಿದರು. ದೇಶಕ್ಕೆ ಸ್ವಾತಂತ್ರ್ಯ ಬಂದು 75 ವರ್ಷವಾದರೂ ದೇಶವು ಇಂದಿಗೂ ಅನಿಷ್ಟ ಜಾತಿ ಪದ್ದತಿಯಿಂದ ಮುಕ್ತವಾಗಿಲ್ಲ. ವಿಶೇಷವಾಗಿ ಕೇಂದ್ರದಲ್ಲಿ ಬಿಜೆಪಿ ಸರ್ಕಾರದ ಅಧಿಕಾರಕ್ಕೆ ಬಂದ ದಿನದಿಂದ ದೇಶದ ಸಂವಿಧಾನಾತ್ಮಕ ಹಕ್ಕುಗಳು ಕಣ್ಮರೆಯಾಗುತ್ತಿವೆ. ಜಾತಿ ತಾರತಮ್ಯ, ಜಾತಿ ಭೇದವನ್ನು ವ್ಯವಸ್ಥಿತವಾಗಿ ಪ್ರೋತ್ಸಾಹಿಸಲಾಗುತ್ತದೆ. ಹಿಂದೂ ಧರ್ಮದ ಹೆಸರಿನಲ್ಲಿ ಅಸ್ಪೃಶ್ಯತೆಯನ್ನು ಜೀವಂತವನ್ನು ಇಡಲಾಗುತ್ತಿದೆ. ದಲಿತ ಸಮುದಾಯಗಳಿಗೆ ಸ್ವಾಭಿಮಾನ ಬದುಕನ್ನು ನಿರಾಕರಿಸಲಾಗುತ್ತದೆ. ಇವುಗಳ ವಿರುದ್ಧ ಡಿಎಸ್ಎಸ್, ದಲಿತ ಹಕ್ಕುಗಳ ಸಮಿತಿ, ಹಲವು ದಲಿತ ಪರ ಸಂಘಟನೆಗಳು, ಕೂಲಿಕಾರ ರೈತ ಸಂಘಟನೆಗಳು ಸೇರಿ ದಲಿತರ ಸಾಮಾಜಿಕ, ರಾಜಕೀಯ ಸಮಾನತೆಗಾಗಿ ಡಿಸೆಂಬರ್ 4ರಂದು ಅಖಿಲ ಭಾರತ ಸಮಾವೇಶ ಮತ್ತು ನವೆಂಬರ್ 16ರಂದು ರಾಜ್ಯ ಮಟ್ಟದ ಸಮಾವೇಶವನ್ನು ನಡೆಸುವ ಮೂಲಕ 1 ಕೋಟಿ ಸಹಿ ಸಂಗ್ರಹ ಮೂಲಕ ದೇಶದ ಸಾವಿರಾರು ಜನರನ್ನು ಚಳವಳಿಗೆ ಇಳಿಸಲು ಮುಂದಾಗಿರುವುದು ಅತ್ಯಂತ ಒಳ್ಳೆಯ ಬೆಳವಣಿಗೆಯ ಕಾರ್ಯವಾಗಿದೆ ಎಂದರು. ಮುಖ್ಯ ಅತಿಥಿಗಳಾಗಿ ಕರ್ನಾಟಕ ಪ್ರಾಂತ ರೈತ ಸಂಘದ ಜಿಲ್ಲಾ ಉಪಾಧ್ಯಕ್ಷ ಕೆಜಿ ವೀರೇಶ್, ಸಿಐಟಿಯು ಜಿಲ್ಲಾ ಕಾರ್ಯದರ್ಶಿ ಡಿಎಸ್ ಶರಣಬಸವ ಮತ್ತು ನವರತ್ನ ಯುವಕ ಸಂಘಟನೆಯ ಮುಖಂಡರು ಕೆಪಿ ಅನಿಲ್ ಕುಮಾರ್ ಮಾತನಾಡಿದರು. ಪ್ರಾಸ್ತಾವಿಕವಾಗಿ ದಲಿತ ಹಕ್ಕುಗಳ ಸಮಿತಿಯ ಕರ್ನಾಟಕ ಜಿಲ್ಲಾ ಸಂಚಾಲಕಿ ಎಚ್ ಪದ್ಮಾನ್ ಮಾತನಾಡಿದರು. ಅತ್ಯಂತ ಕನಿಷ್ಠ ಜೀವನದೊಳಗೆ ಇವತ್ತು ನಾವು ಜೀವನವನ್ನು ಮಾಡ್ತಾ ಇದೀವಿ. ನಮಗೆ ಇರಕ ಮನೆಗಳಿಲ್ಲ, ಮನೆ ಇದ್ದವರಿಗೆ ಜಾಗ ಇಲ್ಲ, ಜಾಗ ಇದ್ದವರಿಗೆ ಮನೆ ಇಲ್ಲ, ಮನೆ ಇದ್ದವರಿಗೆ ಜಾಗ ಇಲ್ಲ ಅನ್ನೋ ಒಂದು ಪರಿಸ್ಥಿತಿಗಳು ಇವತ್ತು ನಿರ್ಮಾಣ ಆಗಿದೆ. ಎಲ್ಲ ಯಾರೆಲ್ಲ ದಲಿತರಿಗೆ ಮನೆಗಳಿಲ್ಲ ಅವರಿಗೆ ಕೂಡ ಸ್ವಂತ ಜಾಗ ಇದ್ದಂಥವ್ರಿಗೆ ಮನೆ ಕಟ್ಟಿಸಿಕೊಡ್ಬೇಕು ಅಂತ ನಮ್ಮ ಬೇಡಿಕೆ. ಜಾಗಿಲ್ಲದವ್ರಿಗೆ ಜಾಗ ಕೊಡಬೇಕು ಅನ್ನೋದು ಒಂದು ಬೇಡಿಕೆ. ಮತ್ತೆ ಈಗಾಗಲೇ ರಾಜ್ಯ ಸರ್ಕಾರ, ಈಗ ಪದ್ಮ ಅವರು ಮಾತಾಡ್ತಾ ಇರೋದಿದ್ರು, 5 ಗ್ಯಾರಂಟಿಗಳನ್ನು ಕೊಡ್ತು. 5 ಗ್ಯಾರಂಟಿಗಳಲ್ಲಿ 2,000 ರೂಪಾಯಿ ಕುಟುಂಬ ನಮ್ಮ ಮುಖ್ಯಸ್ಥರಿಗೆ ಕೊಡ್ಬೇಕು ಅಂತ ಹೇಳಿದೆ. ಅದು ಬಹಳಷ್ಟು ಜನರಿಗೆ ಕೂಡ ಇವತ್ತುವರೆಗೂ ಅದು ಅನ್ವಯ ಆಗಿಲ್ಲ. ಕೆಲವರಿಗೆ
ರೇಷನ್ ಕಾರ್ಡ್ ನಲ್ಲಿ ಫೋಟೋಗಳಿಲ್ಲ, ಅದಕ್ಕೆ ಅದನ್ನ ತುಂಬಲಿಕ್ಕೆ ಆಗಿಲ್ಲ. ಅವ್ರಿಗೆಲ್ಲರಿಗೂ ಕೂಡ ರೇಷನ್ ಕಾರ್ಡ್ ಒಳಗಡೆ ಬದಲಿ ಮಾಡ್ಕೊಳ್ಳಿಕ್ಕೆ ಅವಕಾಶ ಕೊಡಬೇಕು ಅಂತ ಒಂದು ಬೇಡಿಕೆ. ಮತ್ತೆ ಈಗಾಗಲೇ ವಿಶೇಷವಾಗಿ ನಿಮ್ಗೆ ಭಾಗ್ಯಲಕ್ಷ್ಮಿ ಯೋಜನೆ ಅಂತಿದೆ, ನಿಮ್ಗೆಲ್ಲ ಅಂಗನವಾಡಿ ಟೀಚರ್ ಗಳ ನಿಮ್ಗೆ ಮಕ್ಕಳಾದ್ರೆ ಇಬ್ಬರು ಮಕ್ಕಳು ಇದ್ದಂತವ್ರಿಗೆ 1 ಲಕ್ಷ ರೂಪಾಯಿ ಬಾಂಡ್, ಈಗಾಗಲೇ ಕೆಲವರಿಗೆ 1 ಲಕ್ಷ ಒಂದು 50,000 ರೂಪಾಯಿದು ಒಂದು ಬಾಂಡ್ ಕೊಟ್ಟಿದ್ರು. ಈಗ ಬಾಂಡ್ ಗಳು ಕೊಟ್ಟ ಮೇಲೆ ನಿಮ್ಗೆ ಒಬ್ಬೊಬ್ಬರಿಗೆ 3 ಮಕ್ಕಳು 4 ಮಕ್ಕಳು ಮಾಡ್ಕೊಂಡಿರಿ, ಮಾಡ್ಕೊಂಡ್ರೆ ಇಲ್ಲ ಅವ್ ಎಲ್ಲಾ ಬಾಂಡ್ ಗಳು ಇವತ್ತು ಕ್ಯಾನ್ಸಲ್ ಆಗ. 2 ಮಕ್ಕಳಿದ್ರೆ ಮಾತ್ರ ನಮಗೆ 50,000 ರೂಪಾಯಿ ಮತ್ತೆ 1 ಲಕ್ಷ ರೂಪಾಯಿ ಕೊಡ್ತೀವಿ 18 ವರ್ಷ ಆದ್ಮೇಲೆ ಅಂತ ಸರ್ಕಾರ ಹೇಳಿತ್ತು. ಹೇಳಿದ್ರು ಈಗ ನಾವು ಏನಾಗಿದೆ, ನಮ್ಮ ಮಗು ಅದು ಒಂದೇ ಮಗು ಅಥವಾ ಎರಡನೇ ಮಗು ಉಳಿತದೋ ಇಲ್ಲೋ ಗ್ಯಾರಂಟಿ ಏನೋ ಹೆಂಗು ಅಂತೇಳಿ ನಾವು 1 ಬಿಟ್ಟು 3 ಬಿಟ್ಟು 4 ಮಾಡ್ಕೊಂಡ್ರಿ. ಇವತ್ತು 4 ಮಕ್ಕಳು ಇದ್ದಂತ ಯಾರ್ಯಾರಿದ್ದಾರೆ ಅವ್ರು ಎಲ್ಲಾ ಮಾಡ್ಕೊಂಡು ವಾಪಸ್ ಪಡೀರಿ ಅಂತೇಳಿ ಅಂಗನ ಟೀಚರ್ಗಳಿಗೆ ಇವತ್ತು ಸರ್ಕಾರ ಹೇಳಿದ್ರು. ಈಗ ನಾವು ಕೇಳ್ತಾ ಇದೀವಿ, ಈಗಾಗಲೇ ಯಾರೆಲ್ಲ ಬಾಂಡ್ ಕೊಟ್ಟಿದ್ದೀವಿ ಅವ್ರಿಗೆಲ್ಲರಿಗೂ ಕೂಡ ಆ ಒಂದು ಸೌಲಭ್ಯವನ್ನು ಕೊಡಬೇಕು ಅಂತ ನಾವು ಕೇಳ್ತಾ ಇದ್ದೀವಿ ಹೌದಾ. ಜೊತೆಗೆ ರೇಷನ್ ಈಗ ಮೇಡಮ್ ಅವ್ರು ಹೇಳಿದ್ರು 10 ಕೆಜಿ ಅಕ್ಕಿ ಜೊತೆಗೆ ನಮಗೆ ದಿನನಿತ್ಯ ಊಟ ಮಾಡಲಿಕ್ಕೆ ಬರೀ ಅಕ್ಕಿ ತಿನ್ನಲಿಕ್ಕಾಗಿಲ್ಲ, ಅಕ್ಕಿ ಜೊತೆಗೆ ಏನ್ ಬೇಕು, ಎಣ್ಣೆ ಬೇಕು, ಬೇಳೆ ಬೇಕು, ಸಕ್ಕರೆ ಬೇಕು, ಉಪ್ಪು ಬೇಕು, ಖಾರ ಬೇಕು, ಅರ್ಶನ ಬೇಕು, ಎಲ್ಲ ಊಟ ಮಾಡಲಿಕ್ಕೆ ಅಗತ್ಯವಾಗಿರ್ತಕ್ಕಂಥ 14 ವಸ್ತುಗಳೇನಿದೆ ಅವೆಲ್ಲವನ್ನು ಕೂಡ ನ್ಯಾಯಬೆಲೆ ಕೋಕಲ್ಲಿ ಕೊಡಬೇಕು ಅಂತ ನಾವು ಕೇಳ್ತಾ ಇದ್ದೀವಿ ಈ ಬೇಡಿಕೆಗಳು ಹೌದಾ. ಜೊತೆಗೆ ಇವತ್ತು ಏಮ SC ST ವಿದ್ಯಾರ್ಥಿಗಳಿಗೆ ಈಗ ಅವರು ಮಾತಾಡಿದ್ರು ಸ್ಕಾಲರ್ಶಿಪ್ ಬಂದ್ ಮಾಡಿದ್ದಾರೆ, ಓದುವಂತ ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ಅನ್ನು ಮಂಜೂರು ಮಾಡಬೇಕು ಅಂತ ನಾವು ಕೇಳ್ತಾ ಇದ್ದೀವಿ. ಈ ರೀತಿಯಾಗಿ ಇವತ್ತು ಕೂಡ ಇದಾಗಿದೆ. ಅದಕ್ಕೆ ನಾವು ಕೇಳುವಂತದ್ದು ಆರ್ಥಿಕವಾಗಿ ನಾವು ಸುಧಾರಣೆ ಆಗ್ಬೇಕು ಅಂತಂದ್ರೆ ನಮಗೆ ಭೂಮಿ ಕೊಡಬೇಕು ಅಂತ ಕೇಳ್ತೀವಿ. ನೀವು ದುಡಿಲಿಕ್ಕೆ ಕೆಲಸ ಕೊಟ್ರೆ ದುಡಿಯುವಂತ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು DHS ಸಂಘಟನೆಯ ವಾರ್ಡ್ ನಂಬರ್ 19 ಹರಿಜನವಾಡದ ಅಧ್ಯಕ್ಷರಾದ ಈಶ್ವರಮ್ಮ ವಹಿಸಿದರು. ವೇದಿಕೆಯ ಮೇಲೆ ಮಾರುತಿ, ಪಾರ್ವತಿ, ಆಶಾ ಅವರು ಉಪಸ್ಥಿತರಿದ್ದರು. ಸಹಿ ಸಂಗ್ರಹ ಚಳವಳಿಯ ಭಾಗವಾಗಿ ಸುಮಾರು 400ಕ್ಕೂ ಹೆಚ್ಚು ಸಹಿ ಸಂಗ್ರಹವನ್ನು ಮನೆ ಮನೆಗಳಿಗೆ ತೆರಳಿ ಸಹಿ ಸಂಗ್ರಹ ಮಾಡಲಿದ್ದಾರೆ. ಈಗ ಜಾಹೀರಾತು. ಬೆಳಕಿನ ಹಬ್ಬವು ನಿಮ್ಮ ಕುಟುಂಬಕ್ಕೆ ಆರೋಗ್ಯ, ಐಶ್ವರ್ಯ, ನೆಮ್ಮದಿ ತಂದುಕೊಡಲಿ. ಎಲ್ಲರ ಮೇಲೂ ತಾಯಿ ಲಕ್ಷ್ಮಿಯ ಕೃಪಾ ಕಟಾಕ್ಷವಿರಲಿ. ಸಮಸ್ತರಿಗೂ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಶುಭ ಕೋರುತ್ತಿರುವವರು NS ಬೋಸರಾಜ್, ಸಣ್ಣ ನೀರಾವರಿ ಹಾಗೂ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವರು, ಕರ್ನಾಟಕ ಸರ್ಕಾರ, ಸಭಾನಾಯಕರು, ಕರ್ನಾಟಕ ವಿಧಾನ ಪರಿಷತ್ತು. ಮನದಲ್ಲಿ ಇರುವ ಕತ್ತಲೆಯನ್ನು ದೂರ ಮಾಡುತ್ತಾ ಸುಖ ಸಂತೋಷವನ್ನು ಹರಸುತ್ತಾ ದೀಪದ ಹಬ್ಬವನ್ನು ಸಂತೋಷದಿಂದ ಆಚರಿಸುವ ಸಮಸ್ತ ನಾಡಿನ ಜನತೆಗೆ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಶುಭ ಕೋರುತ್ತಿರುವವರು ಬಸನಗೌಡ ದದ್ದಲ್, ಶಾಸಕರು, ರಾಯಚೂರು ಗ್ರಾಮೀಣ ಕ್ಷೇತ್ರ. ಬೇಕು ಮಾನವ ಪ್ರೀತಿಯಿಂದ ಪ್ರೀತಿ ಹಂಚಲು. ಬೆಳಕೆ ನಿನ್ನೊಲುಮೆಯಿಂದ ಹೃದಯದೊಳು ಒಲುಮೆಯ ಗೀತೆ ತೇಲಿ ಬರುತ್ತಿರಲಿ ಎದೆಯಿಂದ ಎದೆಗೆ. ನಿನ್ನ ಪ್ರೀತಿಯ ಗಾಳಿ ಸೋಕಿ ದ್ವೇಷ ಸ್ವಾರ್ಥವ ಹೊರಗೆ ನೂಕಿ ನಾಡಿನ ಸಮಸ್ತ ಜನತೆಗೆ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಶುಭ ಕೋರುತ್ತಿರುವವರು ಶ್ರೀ ರವೀಂದ್ರ ಜಾಲ್ದರ್, ಬಿಜೆಪಿ ರಾಜ್ಯ ಕಾರ್ಯಕಾರಿ ಸಮಿತಿ ಸದಸ್ಯರು, ರಾಯಚೂರು.
ನಗರದ ಸಮಸ್ತ ಜನತೆಗೆ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಶುಭ ಕೋರುತ್ತಿರುವವರು ಸಾಜಿದ್ ಸಮೀರ್, ನಗರಸಭೆ ಸದಸ್ಯರು, ರಾಯಚೂರು. ನಾಡಿನ ಸಮಸ್ತ ಜನತೆಗೆ ಬೆಳಕಿನ ಹಬ್ಬ ದೀಪಾವಳಿಯ ಹಾರ್ದಿಕ ಶುಭಾಶಯಗಳು. ಶುಭ ಕೋರುತ್ತಿರುವವರು ಶ್ರೀ ಮಹಮ್ಮದ್ ಶಾಲಂ, ಮಾಜಿ ನಗರಸಭೆ ಸದಸ್ಯರು, ರಾಯಚೂರು. ಬೆಳಕಿ ನಿನ್ನೊಲುಮೆಯಿಂದ ಹೃದಯದೊಳು ಒಲುಮೆಯ ಗೀತೆ. ತೇಲಿ ಬರುತ್ತಿರಲಿ ಎದೆಯಿಂದ ಎದೆಗೆ, ನಿನ್ನ ಪ್ರೀತಿಯ ಗಾಳಿ ಸೋಕಿ ದ್ವೇಷ ಸ್ವಾರ್ಥವ ಹೊರಗೆ ನೂಕೆ. ನಾಡಿನ ಸಮಸ್ತ ಜನತೆಗೆ ದೀಪಾವಳಿ ಹಬ್ಬದ ಶುಭಾಶಯಗಳು. ಶುಭ ಕೋರುತ್ತಿರುವವರು ಬಿ ರಮೇಶ್, ನೂತನ ನಗರಸಭೆ ಸದಸ್ಯರು ಹಾಗೂ ಅಧ್ಯಕ್ಷರು, ಪರಿಶಿಷ್ಟ ಜಾತಿ ಜಿಲ್ಲಾ ಕಾಂಗ್ರೆಸ್ ಸಮಿತಿ ವಿಭಾಗ, ರಾಯಚೂರು. ನಗರದ ಸಮಸ್ತ ಜನತೆಗೆ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಶುಭ ಕೋರುತ್ತಿರುವವರು ವಿಜಯ ರಾಜೇಶ್ವರಿ ಗೋಪಿಶೆಟ್ಟಿ, ಬಿಜೆಪಿ ಮಹಿಳಾ ಜಿಲ್ಲಾ ಅಧ್ಯಕ್ಷರು. ನಗರದ ಸಮಸ್ತ ಜನತೆಗೆ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಶುಭ ಕೋರುತ್ತಿರುವವರು ವಿಜಯ ರಾಜೇಶ್ವರಿ ಗೋಪಿಶೆಟ್ಟಿ, ಬಿಜೆಪಿ ಮಹಿಳಾ ಜಿಲ್ಲಾ ಅಧ್ಯಕ್ಷರು. ಮತ್ತೊಮ್ಮೆ ವಾರ್ತೆಗಳಿಗೆ ಸ್ವಾಗತ. ಪಟಾಕಿ ಮಾರಾಟ ಮಳಿಗೆಗಳಲ್ಲಿ 18 ವರ್ಷದೊಳಗಿನ ಮಕ್ಕಳನ್ನು ಕೆಲಸಕ್ಕೆ ಬಳಸಿಕೊಳ್ಳುವಂತಿಲ್ಲ. ಒಂದು ವೇಳೆ ಬಳಸಿಕೊಂಡಲ್ಲಿ ಕಾನೂನು ಕ್ರಮ ಕೈಗೊಳ್ಳಲಾಗುತ್ತದೆ ಎಂದು ಕಾರ್ಮಿಕ ಇಲಾಖೆಯು ಆದೇಶ ಹೊರಡಿಸಿತು. ಈ ಆದೇಶ ಹೆಸರಿಗೆ ಮಾತ್ರ ಎನ್ನುವಂತಾಗಿದೆ. ಕಾರ್ಮಿಕ ಇಲಾಖೆಯು ಬಾಲಕಾರ್ಮಿಕತೆ ತಡೆಗಟ್ಟಲು ಹಾಗೂ ಇತ್ತೀಚೆಗೆ ಪಟಾಕಿಗಳ ದುರಂತದಲ್ಲಿ ಮಕ್ಕಳ ಸಾವುಗಳ ಹಿನ್ನೆಲೆಯಲ್ಲಿ ಒಂದು ಹೆಜ್ಜೆ ಮುಂದೆ ಹೋಗಿದೆ. ದೀಪಾವಳಿ ಹಬ್ಬ ಹಿನ್ನೆಲೆಯಲ್ಲಿ ಪಟಾಕಿ ಅಂಗಡಿಗಳಲ್ಲಿ ಕೆಲಸಕ್ಕೆ ಮಕ್ಕಳನ್ನು ಬಳಸಿಕೊಳ್ಳಬಾರದೆಂದು ಆದೇಶ ಹೊರಡಿಸಿದೆ. ಬಾಲಕಾರ್ಮಿಕ ಹಾಗೂ ಕಿಶೋರ ಕಾರ್ಮಿಕ ಮಕ್ಕಳ ದುಡಿಮೆಯನ್ನು ನಿಯಂತ್ರಿಸಲು ಹಾಗೂ ನಿಷೇಧಿಸಲು ಬಾಲ್ಯಾವಸ್ಥೆ ಹಾಗೂ ಕಿಶೋರಾವಸ್ಥೆ ಕಾರ್ಮಿಕ ನಿಷೇಧ ಹಾಗೂ ನಿಯಂತ್ರಣ ಕಾಯ್ದೆ 1986 ತಿದ್ದುಪಡಿ 2016 ಅನ್ವಯ ಎಲ್ಲಾ ಉದ್ಯೋಗ ಮತ್ತು ಪ್ರಕ್ರಿಯೆಗಳಲ್ಲಿ 14 ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಮಕ್ಕಳನ್ನು ಕೆಲಸಕ್ಕೆ ನಿಯೋಜಿಸಿಕೊಳ್ಳುವುದನ್ನು ಸಂಪೂರ್ಣವಾಗಿ ನಿಷೇಧಿಸಿದೆ. 14-18 ವರ್ಷದೊಳಗಿನ ಮಕ್ಕಳನ್ನು ಅಪಾಯಕಾರಿ ಉದ್ದಿಮೆಗಳಲ್ಲಿ ಕೆಲಸಕ್ಕೆ ನಿಯೋಜಿಸಿಕೊಳ್ಳುವುದನ್ನು ಸಂಪೂರ್ಣವಾಗಿ ನಿಷೇಧಿಸಿದೆ. ಜಿಲ್ಲೆಯಲ್ಲಿ ದೀಪಾವಳಿ ಹಬ್ಬ ಅಂಗವಾಗಿ ಪಟಾಕಿ ಮಳಿಗೆಗಳನ್ನು ಸ್ಥಾಪಿಸಲಾಗಿದ್ದು ಪಟಾಕಿ ತಯಾರಿಕೆ ಮಾರಾಟ ಹಾಗೂ ಯಾವುದೇ ಕಾರಣಕ್ಕೂ 18 ವರ್ಷದ ಒಳಗಿನ ಮಕ್ಕಳನ್ನು ಕೆಲಸಕ್ಕೆ ಬಳಸಿಕೊಳ್ಳಬಾರದು. ತಪ್ಪಿದಲ್ಲಿ ಬಾಲಕಾರ್ಮಿಕ ಮತ್ತು ಕಿಶೋರ ಕಾರ್ಮಿಕ ನಿಷೇಧ ಹಾಗೂ ನಿಯಂತ್ರಣ ಕಾಯ್ದೆ ಅಡಿ ಕಾನೂನು ಕ್ರಮ ಜರುಗಿಸಲಾಗುವುದು ಎಂದು ಕಾರ್ಮಿಕ ಇಲಾಖೆ ಅಧಿಕಾರಿಗಳು ತಿಳಿಸಿದ್ದಾರೆ. ಕಾರ್ಮಿಕ ಇಲಾಖೆ ಒಂದು ಹೆಜ್ಜೆ ಮುಂದೆ ಹೋಗಿ ಎಚ್ಚರಿಕೆ ನೀಡಿದರೆ ಪಟಾಕಿ ಮಳಿಗೆಗಳ ಮಾಲೀಕರು ಮಕ್ಕಳನ್ನು ಕೆಲಸಕ್ಕೆ ಬಳಸಿಕೊಳ್ಳದೆ ತಮ್ಮ ಮಕ್ಕಳು ಹಾಗೂ ತಮ್ಮ ಸಂಬಂಧಿಕರ ಮಕ್ಕಳನ್ನು ಅಂಗಡಿಗಳಲ್ಲಿ ಇಟ್ಟು ಕೆಲಸ ಮಾಡಿಸಿಕೊಳ್ಳುತ್ತಿದ್ದಾರೆ. ಈ ಬಗ್ಗೆ ವಿಚಾರಿಸಿದರೆ ಮಕ್ಕಳನ್ನು ಕೆಲಸಕ್ಕೆ ಇಟ್ಟುಕೊಂಡಿಲ್ಲ, ಇವರೆಲ್ಲರೂ ನಮ್ಮ ಮಕ್ಕಳು, ನಮ್ಮ ಸಂಬಂಧಿಕರ ಮಕ್ಕಳು ಎಂದು ಸಮಜಾಯಿಸಿ ಉತ್ತರ ನೀಡಿದ್ದಾರೆ. ಪಟಾಕಿ ತಯಾರಿಕೆ ಮತ್ತು ಮಾರಾಟದ ಸಂದರ್ಭದಲ್ಲಿ ಅವಘಡ ಉಂಟಾಗಿ ಮಕ್ಕಳ ಪ್ರಾಣಹಾನಿ ತಪ್ಪಿಸುವ ಉದ್ದೇಶದಿಂದ ಕಾರ್ಮಿಕ ಇಲಾಖೆ ಒಂದು ಹೆಜ್ಜೆ ಮುಂದೆ ಹೋಗಿ ಮಕ್ಕಳನ್ನು ಕೆಲಸಕ್ಕೆ ಬಳಸಿಕೊಳ್ಳಬಾರದು ಎಂದು ಆದೇಶ ನೀಡಿದರೆ
ಖಾಸಗಿ ಮಾರಾಟ ಮಳಿಗೆಗಳ ಮಾಲೀಕರು ತಮ್ಮ ಮಕ್ಕಳು ತಮ್ಮ ಸಂಬಂಧಿಕರ ಮಕ್ಕಳನ್ನು ಇಟ್ಟುಕೊಂಡು ಮತ್ತೊಂದು ಹೆಜ್ಜೆ ಇಟ್ಟಿದ್ದಾರೆ. ಒಟ್ಟಾರೆಯಾಗಿ ಕಾರ್ಮಿಕ ಇಲಾಖೆಯ ಆದೇಶ ಪಾಲನೆ ಮಾಡಿದಂತೆ ಇರಬೇಕು, ಇತ್ತ ಮಕ್ಕಳನ್ನು ಕೆಲಸಕ್ಕೆ ಬಳಸಿಕೊಂಡಿದಂತೆ ಇರಬೇಕು ಎನ್ನುವಂತೆ ಪಟಾಕಿ ಮಳಿಗೆಗಳ ಮಾಲೀಕರು ಮುಂದಾಗಿದ್ದು, ಇದಕ್ಕೆ ಕಾರ್ಮಿಕ ಇಲಾಖೆಯು ಮತ್ತೊಂದು ಹೆಜ್ಜೆ ಮುಂದೆ ಹೋಗಿ ಮಕ್ಕಳ ರಕ್ಷಣೆಗೆ ಒತ್ತು ನೀಡುತ್ತಾ ಇಲ್ಲವೋ ಎಂದು ಕಾದು ನೋಡಬೇಕಾಗಿದೆ. ಶ್ರೀ ವಿಜಯಲಕ್ಷ್ಮಿ ಟಿವಿಎಸ್ ರಾಯಚೂರು ಇವರಿಂದ ಹಬ್ಬಗಳ ಕೊಡುಗೆಗಳು. ಮೆಘಾ ಎಕ್ಸ್ಚೇಂಜ್ ಮತ್ತು ಸಾಲ ಮೇಳ ಕಡಿಮೆ ಡೌನ್ ಪೇಮೆಂಟ್ 6,999 ರೂಪಾಯಿಗಳಿಂದ ಪ್ರಾರಂಭವಾಗುತ್ತದೆ ಮತ್ತು ವಿತರಕರಿಂದ ಹಬ್ಬದ ಕೊಡುಗೆಗಳು ಒಂದು ಗಾಡಿ ಕವರ್ ಮತ್ತು ಹೆಲ್ಮೆಟ್ ಅಥವಾ 1,000 ರೂಪಾಯಿಗಳವರೆಗೆ ಆನ್ ರೋಡ್ ಬೆಲೆಯಲ್ಲಿ ಕ್ಯಾಶ್ ಡಿಸ್ಕೌಂಟ್, ಅಪಾಚಿ ವಾಹನದ ಮೇಲೆ ವಿಶೇಷ ಡಿಸ್ಕೌಂಟ್ 5,000 ರೂಪಾಯಿ ಮತ್ತು ಎಕ್ಸ್ಚೇಂಜ್ ಬೋನಸ್ 2,000 ರೂಪಾಯಿ. ಶ್ರೀ ವಿಜಯಲಕ್ಷ್ಮಿ ಟಿವಿಎಸ್ ರಾಯಚೂರು ಇವರಿಂದ ಹಬ್ಬಗಳ ಕೊಡುಗೆಗಳು. ಮೆಘಾ ಎಕ್ಸ್ಚೇಂಜ್ ಮತ್ತು ಸಾಲ ಮೇಳ ಕಡಿಮೆ ಡೌನ್ ಪೇಮೆಂಟ್ 6,999 ರೂಪಾಯಿಗಳಿಂದ ಪ್ರಾರಂಭವಾಗುತ್ತದೆ ಮತ್ತು ವಿತರಕರಿಂದ ಹಬ್ಬದ ಕೊಡುಗೆಗಳು ಒಂದು ಗಾಡಿ ಕವರ್ ಮತ್ತು ಹೆಲ್ಮೆಟ್ ಅಥವಾ 1,000 ರೂಪಾಯಿಗಳವರೆಗೆ ಆನ್ ರೋಡ್ ಬೆಲೆಯಲ್ಲಿ ಕ್ಯಾಶ್ ಡಿಸ್ಕೌಂಟ್, ಅಪಾಚಿ ವಾಹನದ ಮೇಲೆ ವಿಶೇಷ ಡಿಸ್ಕೌಂಟ್ 5,000 ರೂಪಾಯಿ ಮತ್ತು ಎಕ್ಸ್ಚೇಂಜ್ ಬೋನಸ್ 2,000 ರೂಪಾಯಿ. ಇಂದೇ ಭೇಟಿ ನೀಡಿ ಧನಂಜಯ ಕಾಂಪ್ಲೆಕ್ಸ್, ಗೋಶಾಲ್ ರಸ್ತೆ, ರಾಯಚೂರು. ಕರೆ ಮಾಡಿ 9980695766. ದಸರಾ ಮತ್ತು ದೀಪಾವಳಿ ಹಬ್ಬದ ಋತುವನ್ನು ಪವರ್ ಮತ್ತು ಸ್ಟೈಲ್ ನೊಂದಿಗೆ ಆಚರಿಸಿ. ಕೇವಲ 1 ರೂಪಾಯಿ ಪಾವತಿಸಿ ನಿಮ್ಮ ನೆಚ್ಚಿನ ಬಜಾಜ್ ಬೈಕ್ ಕೊಂಡೊಯ್ಯಿರಿ. ಯಾವುದೇ ಮಾಡೆಲ್, ಯಾವುದೇ ಬ್ರಾಂಡ್ ಅನ್ನು ಹೊಸ ಬಜಾಜ್ಗೆ ಎಕ್ಸ್ಚೇಂಜ್ ಮಾಡಿಕೊಳ್ಳಿ. ಪ್ಲಾಟಿನಾ 110 ABS, ಪಲ್ಸರ್ NS125, CT110X ಮತ್ತು ಪಲ್ಸರ್ N150. ಸಂಪರ್ಕಿಸಿ ಶ್ರೀ ಬಾಲಾಜಿ ಬಜಾಜ್, ಗಂಜ್ ಕಲ್ಯಾಣ ಮಂಟಪ ಪಕ್ಕ, ಗಂಜ್ ರಸ್ತೆ, ರಾಯಚೂರು. ಬಿ
ವಿಸಿಟ್ ಬಿಸೈಡ್ ಗಂಜ್ ಕಲ್ಯಾಣ ಮಂಟಪ ಗಂಜ್ ರೋಡ್ ರಾಯಚೂರು. ಪ್ರತಿಯೊಬ್ಬ ಮಿಡಲ್ ಕ್ಲಾಸ್ ಮನುಷ್ಯನ ಕನಸು ಮನೆ. ಆ ಮನೆ ಒಳ್ಳೆ ಕ್ವಾಲಿಟಿಯಲ್ಲಿ ಕಮ್ಮಿ ರೇಟಲ್ಲಿ ಫುಲ್ ಸ್ಪೇಷಿಯಸ್ ಆಗಿ ಸಿಕ್ಕರೆ ಹೆಂಗಿರ್ತದ ಅಂತ ಇವತ್ತು ನಿಮ್ಗೆಲ್ಲರಿಗೆ ತೋರಿಸ್ತೀನಿ, ಬರ್ರಿ. ರಾಯಲ್ ಮಂದಿ, ರಾಯಚೂರು ಮಂದಿಗೆ ಎಲ್ಲರಿಗೆ ನಮಸ್ಕಾರ. ಇವತ್ತು ನಾವು ಸಂಚೇತಿ ಕನ್ಸ್ಟ್ರಕ್ಷನ್ ಅವ್ರು ಮಾಡಿರೋ ಮನೆಗಳು ನೋಡಕ್ ಬಂದೀವಿ. 3040 ಫುಲ್ ಸ್ಪೇಷಿಯಸ್ ಆಗಿ ವಿತ್ ಇಂಡಿವಿಜುವಲ್ ಕಾಂಪೌಂಡ್ ಇವರು ಮನೆಗಳು ಕಟ್ಟ್ಯಾರ ನೋಡ್ರಿ. ಹಾಲ್ ಎಲ್ಲ ಸ್ಪೇಷಿಯಸ್ ಆಗಿ ವಿತ್ ಸೆಮಿ ಫರ್ನಿಚರು POP ಎಲ್ಲ ರೆಡಿ ಅವ. ಕಿಚನ್ ನೋಡ್ತೀರಿ ಅಷ್ಟು ದೊಡ್ಡದಾದ, ಹಂಗೆ ಪೂಜಾ ಮನೇನು ಅಲ್ಟಿಮೇಟ್ ಕಟ್ಟಾರ. ಅಂಡ್ ಫ್ಲೋರಿಂಗ್ ಬಗ್ಗೆ ಹೇಳದ್ ಮರ್ತದೆ, ಎಂಟೈರ್ ಮನೇನು ಗ್ರಾನೈಟ್ ಫ್ಲೋರಿಂಗ್ ನೋಡ್ರಿ. ಇದು ಮಾಸ್ಟರ್ ಬೆಡ್ರೂಮ್ ವಿತ್ ಅಟ್ಯಾಚ್ಡ್ ಬಾತ್ರೂಮ್, ಬಾತ್ರೂಮ್ನಾಗ ಟೈಲ್ಸ್ ಎಲ್ಲ ರೆಡಿ ಅದ. ಆಲ್ಸೋ ಇದು ಗೆಸ್ಟ್ ಬೆಡ್ರೂಮ್, ಇದ್ರಾಗ ಬಾತ್ರೂಮ್ ಇರಲ್ಲ. ಸೊ ಬಾಜುನೆ ನಿಮ್ಗೆ ಒಂದು ಕಾಮನ್ ಬಾತ್ರೂಮ್ ಸಿಗ್ತದ, ಇಲ್ಲಿನೂ ಟೈಲ್ಸ್ ಅಂಡ್ ಎವ್ರಿಥಿಂಗ್ ಇಸ್ ರೆಡಿ. ಸ್ವಂತ ಮನೆ ಇರೋದೇ ನಿಮ್ ಡ್ರೀಮ್ ಆಗಿದ್ರೆ ದಿಸ್ ಇಸ್ ದ ರೈಟ್ ಟೈಮ್ ಟು ಬೈ ಎ ಹೌಸ್. ಇವ್ರ ಹತ್ರ ಹೋಮ್ ಲೋನ್ ಫೆಸಿಲಿಟಿನೂ ಅವೈಲೇಬಲ್ ಇದೆ. ಸೊ ಸ್ಕ್ರೀನ್ ಮೇಲೆ ಕಾಣಿಸ್ತಿರೋ ನಂಬರ್ಗೆ ಕಾಲ್ ಮಾಡಿರಿ, ಈ ಮನೆನ ಸ್ವಂತ ಮಾಡಿ. ರಾಯಚೂರ್ಸ್ ಬಿಗ್ಗೆಸ್ಟ್ ಜ್ಯುವೆಲ್ ಪ್ಯಾಲೇಸ್, ಆಲ್ ಟೈಪ್ಸ್ ಆಫ್ ಜ್ಯುವೆಲರೀಸ್ ಅವೈಲಬಲ್ ಇನ್ ಓನ್ಲಿ KTB ಜ್ಯುವೆಲ್ ಪ್ಯಾಲೇಸ್, 916 ಆಲ್ ಮಾರ್ಕ್ ಗೋಲ್ಡ್ ಜ್ಯುವೆಲರೀಸ್ ಅವೈಲಬಲ್. ವಿಶೇಷವಾಗಿ ಬಂಗಾರದ ಆಭರಣಗಳಾದ ನಮ್ಮಲ್ಲಿ ಫ್ಯಾನ್ಸಿ ಇಯರಿಂಗ್ಸ್, ಫ್ಯಾನ್ಸಿ ನೆಕ್ಲೆಸ್, ಮಾಂಗಲ್ಯ ಮತ್ತು ಬಳೆಗಳು, ಇನ್ನು ಅನೇಕ ತರಹದ ಆಭರಣಗಳು ದೊರೆಯುತ್ತವೆ. ಬೆಳ್ಳಿಯ ಆಭರಣಗಳಾದ ಕಾಲುಂಗುರ, ಕಾಲುಗೆಜ್ಜೆ, ಬೆಳ್ಳಿಯ ಪೂಜಾ ಐಟಮ್ಸ್, ವಿವಿಧ ರೀತಿಯ ಆರ್ಟಿಕಲ್ಸ್ ದೊರೆಯುತ್ತವೆ. ರಾಯಚೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ ಯುವಕರಿಗಾಗಿಯೇ ಬ್ರಾಸ್ಲೆಟ್ಸ್, ಚೈನ್ಸ್, ಉಂಗುರಗಳು, ಇನ್ನು ಅನೇಕ ರೀತಿಯ ಡಿಸೈನ್ಸ್ ಆಭರಣಗಳು ದೊರೆಯುತ್ತವೆ. ವಿಸಿಟ್ KTB ಜ್ಯುವೆಲ್ ಪ್ಯಾಲೇಸ್, ಉದಯನಗರ್, ಸ್ಟೇಷನ್ ರೋಡ್, ರಾಯಚೂರು. ಮೊಬೈಲ್ 8123535300. ಶ್ರೀ ರಾಘವೇಂದ್ರ ಘೀ, ಶ್ರೀ ರಾಘವೇಂದ್ರ ತುಪ್ಪ, ಶ್ರೀ ರಾಘವೇಂದ್ರ ಘೀ. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊದಲ ಬಾರಿಗೆ ಮೂರು ಮಳಿಗೆಯೊಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. ವಿ ಹ್ಯಾವ್ ಆಫೀಸ್, ಹೌಸ್ ಹೋಲ್ಡ್ ಅಂಡ್ ಆಲ್ ಕೈಂಡ್ಸ್ ಆಫ್ ಫರ್ನಿಚರ್ಸ್. ಡೀಲರ್ ಇನ್ ವುಡನ್ ಕಾಟ್, ಡೈನಿಂಗ್ ಟೇಬಲ್, ಸೋಫಾ ಸೆಟ್, ಡ್ರೆಸ್ಸಿಂಗ್ ಟೇಬಲ್, ಕಂಪ್ಯೂಟರ್ ಟೇಬಲ್, ಟೀ ಟೇಬಲ್ಸ್, ಆಫೀಸ್ ಚೇರ್ಸ್, ಸ್ಟೀಲ್ ಅಲ್ಮಾರಿ, ವಾರ್ಡ್ರೋಬ್, ಟಿವಿ ಸ್ಟ್ಯಾಂಡ್ಸ್, ಗ್ಲಾಸ್ ವಿಯರ್ ಐಟಮ್ಸ್, ಸ್ಲೀಪ್ ವೆಲ್ ಪ್ರಾಡಕ್ಟ್ಸ್, ಡ್ಯಾಮ್ರೋ, ಸೆಲ್ಲೋ ಚೇರ್ಸ್, ಸುಪ್ರೀಂ ಸೋಫಾ ಸೆಟ್, ಡೋಕೋ ಸ್ಟೈಲ್ ಫರ್ನಿಚರ್ಸ್, ಶ್ರೀ ಸ್ಟೀಲ್ ಫರ್ನಿಚರ್ಸ್. For more details, please contact Bharat Furniture, CPS Complex, opposite Shiva Mandir, Patel Road, Raichur. Mobile number 9880-24095, 9880-24096, 8892-589596. SAK Convention Hall. Book now, flat, 50% discount. Save up the season. With luxury rooms faculty, fully centralized AC halls, wide parking areas facilities. Visit Shekhar Nagar, IB Road, Raichur. Visit SAK Convention Hall, Shekhar Nagar, IB Road, Raichur. ನಿಮ್ಮ ಯಾವುದೇ ಶುಭ ಕಾರ್ಯಕ್ರಮಗಳು ನಿಮ್ಮ ನೆನಪಿನಲ್ಲಿ ಉಳಿಯಬೇಕೆ? ಪ್ರಪ್ರಥಮ ಬಾರಿಗೆ ರಾಯಚೂರು ನಗರದಲ್ಲಿ ಅತ್ಯಂತ ವೈಭವವಾಗಿ ಆಚರಿಸಲು ವಿಶಾಲವಾದ ಕನ್ವೆನ್ಷನ್ ಹಾಲ್, ಅದು SAK ಕನ್ವೆನ್ಷನ್ ಹಾಲ್. ವಿ ಡೆಕೋರೇಟ್, ಯು ಸೆಲೆಬ್ರೇಟ್. ಸಂಪೂರ್ಣ ಏರ್ ಕಂಡೀಷನರ್ ಹಾಲ್ ಇದಾಗಿದ್ದು 600-800 ಆಸನಗಳನ್ನು ಹೊಂದಿದ್ದು ಪ್ರತ್ಯೇಕವಾದ ಡೈನಿಂಗ್ ಹಾಲ್ ಹೊಂದಿದೆ. ನಮ್ಮಲ್ಲಿ ನೇಮಿಂಗ್ ಸೆರೆಮನಿ, ಎಂಗೇಜ್ಮೆಂಟ್, ಮ್ಯಾರೇಜ್, ರಿಸೆಪ್ಷನ್, ಕಾಲೇಜ್ ಸೆಮಿನಾರ್, ಕಾರ್ಪೊರೇಟ್ ಇವೆಂಟ್ಸ್, ಪ್ರಾಡಕ್ಟ್ ಲಾಂಚಿಂಗ್, ಬ್ರ್ಯಾಂಡ್ ಪ್ರಮೋಷನ್, ಗೆಟ್ ಟುಗೆದರ್ ಪಾರ್ಟೀಸ್, ಇನ್ನು ಹಲವು ರೀತಿಯ ಫಂಕ್ಷನ್ಸ್ ಇಲ್ಲಿ ಮಾಡಬಹುದು. ವಿಶಾಲವಾದ ಪಾರ್ಕಿಂಗ್ ವ್ಯವಸ್ಥೆ ಹೊಂದಿದ್ದು ರೈಲ್ವೆ ಸ್ಟೇಷನ್ ಮತ್ತು ಬಸ್ ಸ್ಟ್ಯಾಂಡ್ಗೆ ಹತ್ತಿರವಿದೆ.
ಇಲ್ಲಿ ಭೇಟಿ ನೀಡಿ. ಎಸ್ಸಿಕೆ ಕನ್ವೆನ್ಷನ್ ಹಾಲ್, ಶೇಖರ್ ನಗರ್, ಐಬಿ ರೋಡ್, ರಾಯಚೂರ್. ಮೊಬೈಲ್ 9483770202. ಮತ್ತೊಮ್ಮೆ ವಾರ್ತೆಗಳಿಗೆ ಸ್ವಾಗತ. ಬೆಳಕಿನ ಹಬ್ಬ ದೀಪಾವಳಿಗೆ ಸರ್ಕಾರ ಕತ್ತಲೆ ಭಾಗ್ಯ ಕೊಟ್ಟಂತಾಗಿದೆ. ರಾಜ್ಯದಲ್ಲಿ ವಿದ್ಯುತ್ ಬೇಡಿಕೆ ಹೆಚ್ಚಳದ ಮಧ್ಯೆಯೂ ಕೊರತೆ ಎದುರಾಗಿರುವ ಭೀತಿ ಉಂಟಾಗಿದೆ. ಶಾಖೋತ್ಪನ್ನ ವಿದ್ಯುತ್ ಕೇಂದ್ರಗಳಲ್ಲಿ ಉತ್ಪಾದನೆ ಇಳಿಕೆ ಕಂಡು ಬಂದಿದೆ. ಬೇಡಿಕೆ ಹೆಚ್ಚಿರುವ ಸಂದರ್ಭದಲ್ಲಿಯೂ ವಿದ್ಯುತ್ ಉತ್ಪಾದನೆ ಕುಸಿದಿದ್ದು ಈ ಬಾರಿ ದೀಪಾವಳಿ ಬೆಳಕಿನ ಹಬ್ಬವಾಗದೆ ಕತ್ತಲೆಯ ಹಬ್ಬವಾಗುತ್ತಿದೆ. ರಾಜ್ಯದ ವಿದ್ಯುತ್ ಬೇಡಿಕೆ ಪ್ರಮಾಣ ಹೆಚ್ಚಿದ್ದರೂ ಶಾಖೋತ್ಪನ್ನ ವಿದ್ಯುತ್ ಕೇಂದ್ರಗಳಲ್ಲಿ ಉತ್ಪಾದನೆ ಕುಸಿತವಾಗಿರುವ ಕಾರಣ ದೀಪಾವಳಿ ಸಂದರ್ಭ ವಿದ್ಯುತ್ ಕಡಿತ ಉಂಟು ಮಾಡಬೇಕಾದ ಅನಿವಾರ್ಯತೆ ಸರ್ಕಾರಕ್ಕೆ ಎದುರಾಗಿದೆ. ರಾಯಚೂರು ಶಾಖೋತ್ಪನ್ನ ವಿದ್ಯುತ್ ಕೇಂದ್ರದ 8 ಘಟಕಗಳಲ್ಲಿ ಕೇವಲ 2 ಘಟಕಗಳು ವಿದ್ಯುತ್ ಉತ್ಪಾದನೆ ಮಾಡುತ್ತಿವೆ. ಒಟ್ಟು 8 ಘಟಕಗಳಿಂದ 1720 ಮೆಗಾವ್ಯಾಟ್ ವಿದ್ಯುತ್ ಸಾಮರ್ಥ್ಯದಲ್ಲಿ ಇದೀಗ ಕೇವಲ 274 ಮೆಗಾವ್ಯಾಟ್ ವಿದ್ಯುತ್ ಉತ್ಪಾದನೆ ಮಾಡುತ್ತಿದೆ. 1600 ಮೆಗಾವ್ಯಾಟ್ ಸಾಮರ್ಥ್ಯದ ಯರಮರ ಶಾಖೋತ್ಪನ್ನ ವಿದ್ಯುತ್ ಕೇಂದ್ರದ 2 ಘಟಕಗಳಲ್ಲಿ ಒಂದು ಮಾತ್ರ 302 ಮೆಗಾವ್ಯಾಟ್ ವಿದ್ಯುತ್ ಉತ್ಪಾದನೆಯಾಗುತ್ತಿದೆ. ರಾಯಚೂರು ಮತ್ತು ಯರಮರ ಶಾಖೋತ್ಪನ್ನ ವಿದ್ಯುತ್ ಕೇಂದ್ರಗಳಲ್ಲಿ ವಿದ್ಯುತ್ ಉತ್ಪಾದನೆಗೆ ಬೇಕಾಗಿರುವ ಕಲ್ಲಿದ್ದಲು ದಾಸ್ತಾನು ಕಡಿಮೆಯಾಗಿರುವುದರಿಂದ ಘಟಕಗಳನ್ನು ಸ್ಥಗಿತಗೊಳಿಸಲಾಗಿದೆ. ಆರ್ಟಿಪಿಎಸ್ನ 1 ಮತ್ತು 2 ಘಟಕಗಳನ್ನು ಕಲ್ಲಿದ್ದಲು ಸಂರಕ್ಷಣೆ ಕಾರಣಕ್ಕೆ ಸ್ಥಗಿತಗೊಂಡರೆ 6ನೇ ಘಟಕ ಬೇಡಿಕೆ ಕಡಿಮೆ ಇದೆ ಎನ್ನುವ ನೆಪದಲ್ಲಿ ಸ್ಥಗಿತಗೊಳಿಸಲಾಗಿದೆ. ಇದೀಗ ಆರ್ಟಿಪಿಎಸ್ನಲ್ಲಿ ಕೇವಲ 30,000 ಮೆಟ್ರಿಕ್ ಟನ್, ವೈಟಿಪಿಎಸ್ನಲ್ಲಿ 1.30 ಲಕ್ಷ ಮೆಟ್ರಿಕ್ ಟನ್ ಕಲ್ಲಿದ್ದಲು ದಾಸ್ತಾನು ಇದ್ದು, ಕಲ್ಲಿದ್ದಲು ಗಣಿಗಳಿಂದ ನಿಗದಿಯಂತೆ ಸರಬರಾಜು ಆಗಬೇಕಾದ ಕಲ್ಲಿದ್ದಲು ಶಾಖೋತ್ಪನ್ನ ಕೇಂದ್ರಗಳಿಗೆ ಸರಬರಾಜು ಆಗದೇ ಇರುವುದರಿಂದ ದಾಸ್ತಾನು ಪ್ರಮಾಣದಲ್ಲಿ ಇಳಿಕೆಯುಂಟಾಗಿದೆ. ಒಟ್ಟಾರೆಯಾಗಿ ಬೇಡಿಕೆ ಇದ್ದರೂ ಉತ್ಪಾದನೆ ಕುಸಿತದಿಂದ ದೀಪಾವಳಿ ಬೆಳಕಿನ ಹಬ್ಬಕ್ಕೆ ಸರ್ಕಾರ ಕತ್ತಲೆ ಭಾಗ್ಯ ಕೊಟ್ಟಂತಾಗಿದೆ. ಸಂಭ್ರಮದಿಂದ ಆಚರಿಸಲ್ಪಡುವ ಬೆಳಕಿನ ಹಬ್ಬ ದೀಪಾವಳಿ ರೈತಾಪಿ ವರ್ಗಕ್ಕೆ ಸಂಭ್ರಮವಿಲ್ಲದಂತಾಗಿದೆ. ಒಂದೆಡೆ ಬರಗಾಲ, ಮತ್ತೊಂದೆಡೆ ಬೆಲೆ ಏರಿಕೆ ನಡುವೆಯೂ ಬೆಳಕಿನ ಹಬ್ಬ ದೀಪಾವಳಿಯ ಈ ಬಾರಿ ಸಂಭ್ರಮ ಕಳೆಗುಂದಿದೆ. ಜಿಲ್ಲೆ ಸೇರಿದಂತೆ ರಾಜ್ಯದಾದ್ಯಂತವಾಗಿ ಮಳೆಯಾಗದ ಹಿನ್ನೆಲೆಯಲ್ಲಿ ರೈತರು ಬೆಳೆದ ಬೆಳೆ ನಷ್ಟ ಉಂಟಾಗಿದೆ. ಸಾಲ ಮಾಡಿ ರೈತರು ಬೆಳೆ ಬೆಳೆದಿದ್ದು ನಷ್ಟ ಅನುಭವಿಸಿರುವುದರಿಂದ ದೀಪಾವಳಿ ಬೆಳಕಿನ ಹಬ್ಬ ರೈತರ ಪಾಲಿಗೆ ಕತ್ತಲೆಯ ಹಬ್ಬವಾಗಿದೆ. ದೀಪಾವಳಿ ಸಮಯವೆಂದರೆ ರೈತರಿಗೆ ಇನ್ನಿಲ್ಲದ ಹಿಗ್ಗು. ಕಷ್ಟಪಟ್ಟು ಬಿತ್ತನೆ ಮಾಡಿ ಬೆಳೆದ ಬೆಳೆಗಳ ಲಾಭ ಕೈಗೆ ಸಿಗುವಂತಹ ದಿನಗಳಾಗಿತ್ತು. ರೈತರಿಗೆ ಫಸಲು ಕೈ ಸೇರಿದರೆ ವರ್ತಕರು ಉತ್ತಮ ವ್ಯಾಪಾರ ವಹಿವಾಟಿನ ನಿರೀಕ್ಷೆಯಲ್ಲಿರುತ್ತಿದ್ದರು. ಆದರೆ ಈ ಬಾರಿ ಬರಗಾಲ ಹಿನ್ನೆಲೆಯಲ್ಲಿ ವಹಿವಾಟು ಸಹ ಕೈಕೊಟ್ಟಿದೆ. ಮಳೆ ಇಲ್ಲವಾದರೆ ದೀಪಾವಳಿ ಆಚರಣೆಗೆ ಖುಷಿಯೇ ಇರುವುದಿಲ್ಲ. ಮಳೆಯಾಧಾರಿತ ಪ್ರದೇಶವಾಗಿರುವ ಜಿಲ್ಲೆಯಲ್ಲಿ ಈ ಸಲ ನಿರೀಕ್ಷಿತ ಮಳೆ ಬಿದ್ದಿಲ್ಲ. ಜಿಲ್ಲೆಯನ್ನು ಬರಗಾಲ ಪೀಡಿತ ಎಂದು ಸರ್ಕಾರ ಘೋಷಣೆ ಮಾಡಿದೆ. ಹಬ್ಬದ ಪೂಜೆಗೆ ಬೇಕಾದ ವಿವಿಧ ಬಗೆಯ ಹಣ್ಣು, ಹೂವಿನ ಹಾರ, ಚೆಂಡು ಹೂವು, ಕಬ್ಬು, ಬಾಳೆದಿಂಡು, ಮಾವಿನೆಲೆ ಸೇರಿದಂತೆ ಇತರೆ ಸಾಮಗ್ರಿಗಳನ್ನು ಮಾರುಕಟ್ಟೆಯಲ್ಲಿ ಮಾರಾಟ ಮಾಡಲಾಗುತ್ತಿದ್ದು ಖರೀದಿಗೆ ಜನರು ನಿರಾಸಕ್ತಿ ಕಂಡುಬಂತು. ದೀಪಗಳು, ಅಲಂಕಾರಿಕ ಆಕಾಶ ಬುಟ್ಟಿಗಳು ಗಮನ ಸೆಳೆಯುತ್ತಲಿವೆ. ಬೆಲೆ ಏರಿಕೆ ಬರಗಾಲದ ನಡುವೆ ದೀಪಾವಳಿಯನ್ನು ಆಚರಿಸಬೇಕಾದ ಅನಿವಾರ್ಯತೆ ಇದ್ದು ಬೆಲೆ ಏರಿಕೆ ಇದ್ದರೂ ಪೂಜೆಗೆ ಬೇಕಾದ ಸಾಮಗ್ರಿಗಳನ್ನು ಖರೀದಿಸುತ್ತಿರುವುದು ಅಲ್ಲಲ್ಲಿ ಕಂಡುಬಂತು. ಒಟ್ಟಾರೆಯಾಗಿ ಬರ ಬೆಲೆ ಏರಿಕೆ ಹಿನ್ನೆಲೆ ದೀಪಾವಳಿ ರೈತಾಪಿ ವರ್ಗಕ್ಕೆ ಬೆಳಕಿನ ಹಬ್ಬವಾಗಿಲ್ಲ.
ಗಣೇಕಲ್ ಜಲಾಶಯಕ್ಕೆ ತಿಂಗಳಲ್ಲಿ ಎರಡನೇ ಸಲ ಭೇಟಿ ನೀಡಿದ ರಾಯಚೂರು ಗ್ರಾಮದ ಶಾಸಕ ಬಸವನಗೌಡ ದದ್ದಲ್. ದಲಿತರ ಹಕ್ಕುಗಳ ಈಡೇರಿಕೆಗಾಗಿ ಸಹಿ ಸಂಗ್ರಹ ಚಳವಳಿ ಚಾಲನೆ. ದಲಿತರಿಗೆ ಸಾಮಾಜಿಕ ಆರ್ಥಿಕ ರಾಜಕೀಯ ಸಮಾನತೆ ಕಲ್ಪಿಸಲು ಸರ್ಕಾರಗಳು ಮುಂದಾಗಲಿ ಎಂ ರವಿ. ಬರಗಾಲ ಬೆಲೆ ಏರಿಕೆ ಮಧ್ಯೆ ಕಳೆಗುಂದದ ದೀಪಾವಳಿ ಹಬ್ಬ. ವಿದ್ಯುತ್ ಬೇಡಿಕೆ ಮಧ್ಯೆಯೂ ಉತ್ಪಾದನೆ ಕುಸಿತ. ಬೆಳಕಿನ ಹಬ್ಬ ದೀಪಾವಳಿಗೆ ಕತ್ತಲೆ ಭಾಗ್ಯ ಕೊಟ್ಟ ಸರ್ಕಾರ. ಮತ್ತು ಪಟಾಕಿ ಮಾರಾಟಕ್ಕೆ ಮಕ್ಕಳನ್ನು ಬಳಸಿಕೊಳ್ಳದಂತೆ ಕಾರ್ಮಿಕ ಇಲಾಖೆ ಎಚ್ಚರಿಕೆ ಆದೇಶ. ಹೆಸರಿಗೆ ಮಾತ್ರ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಮುಂದಿನ ವಾರ್ತೆಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು. ಸಮಸ್ತರಿಗೂ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಶುಭ ಕೋರುತ್ತಿರುವವರು ಎನ್ಎಸ್ ಬೋಸರಾಜ್, ಸಣ್ಣ ನೀರಾವರಿ ಹಾಗೂ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವರು, ಕರ್ನಾಟಕ ಸರ್ಕಾರ, ಸಭಾನಾಯಕರು, ಕರ್ನಾಟಕ ವಿಧಾನ ಪರಿಷತ್ತು, ಸಮಸ್ತ ನಾಡಿನ ಜನತೆಗೆ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಶುಭ ಕೋರುತ್ತಿರುವವರು ಬಸನಗೌಡ ದದ್ದಲ್, ಶಾಸಕರು, ರಾಯಚೂರು ಗ್ರಾಮೀಣ ಕ್ಷೇತ್ರ. ನಾಡಿನ ಸಮಸ್ತ ಜನತೆಗೆ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಶುಭ ಕೋರುತ್ತಿರುವವರು ಶ್ರೀ ರವೀಂದ್ರ ಜಾಲ್ದರ್, ಬಿಜೆಪಿ ರಾಜ್ಯ ಕಾರ್ಯಕಾರಿ ಸಮಿತಿ ಸದಸ್ಯರು, ರಾಯಚೂರು. ನಗರದ ಸಮಸ್ತ ಜನತೆಗೆ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಶುಭ ಕೋರುತ್ತಿರುವವರು ಸಾಜಿದ್ ಸಮೀರ್, ನಗರಸಭೆ ಸದಸ್ಯರು, ರಾಯಚೂರು. ನಾಡಿನ ಸಮಸ್ತ ಜನತೆಗೆ ಬೆಳಕಿನ ಹಬ್ಬ ದೀಪಾವಳಿಯ ಹಾರ್ದಿಕ ಶುಭಾಶಯಗಳು. ಶುಭ ಕೋರುತ್ತಿರುವವರು ಶ್ರೀ ಮಹಮ್ಮದ್ ಶಾಲಂ, ಮಾಜಿ ನಗರಸಭೆ ಸದಸ್ಯರು, ರಾಯಚೂರು. ನಾಡಿನ ಸಮಸ್ತ ಜನತೆಗೆ ದೀಪಾವಳಿ ಹಬ್ಬದ ಶುಭಾಶಯಗಳು. ಶುಭ ಕೋರುತ್ತಿರುವವರು ಬಿ ರಮೇಶ್, ನೂತನ ನಗರಸಭೆ ಸದಸ್ಯರು ಹಾಗೂ ಅಧ್ಯಕ್ಷರು, ಪರಿಶಿಷ್ಟ ಜಾತಿ ಜಿಲ್ಲಾ ಕಾಂಗ್ರೆಸ್ ಸಮಿತಿ ವಿಭಾಗ, ರಾಯಚೂರು. ನಗರದ ಸಮಸ್ತ ಜನತೆಗೆ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಶುಭ ಕೋರುತ್ತಿರುವವರು ವಿಜಯ ರಾಜೇಶ್ವರಿ ಗೋಪಿಶೆಟ್ಟಿ, ಬಿಜೆಪಿ ಮಹಿಳಾ ಜಿಲ್ಲಾ ಅಧ್ಯಕ್ಷರು. ಶ್ರೀ ವಿಜಯಲಕ್ಷ್ಮಿ ಟಿವಿಎಸ್ ರಾಯಚೂರು ಇವರಿಂದ ಹಬ್ಬಗಳ ಕೊಡುಗೆಗಳು. ಮೆಘಾ ಎಕ್ಸ್ಚೇಂಜ್ ಮತ್ತು ಸಾಲ ಮೇಳ, ಕಡಿಮೆ ಡೌನ್ ಪೇಮೆಂಟ್, ಧನಂಜಯ್ ಕಾಂಪ್ಲೆಕ್ಸ್, ಗೋಶಾಲ್ ರಸ್ತೆ, ರಾಯಚೂರು. ದಸರಾ ಮತ್ತು ದೀಪಾವಳಿ ಹಬ್ಬದ ಋತುವನ್ನು ಪವರ್ ಮತ್ತು ಸ್ಟೈಲ್ ನೊಂದಿಗೆ ಆಚರಿಸಿ. ಕೇವಲ ₹1 ಪಾವತಿಸಿ ನಿಮ್ಮ ನೆಚ್ಚಿನ ಬಜಾಜ್ ಬೈಕ್ ಕೊಂಡೊಯ್ಯಿರಿ. ಯಾವುದೇ ಮಾಡೆಲ್, ಯಾವುದೇ ಬ್ರಾಂಡ್ ಅನ್ನು ಹೊಸ ಬಜಾಜ್ಗೆ ಎಕ್ಸ್ಚೇಂಜ್ ಮಾಡಿಕೊಳ್ಳಿ. ಸಂಪರ್ಕಿಸಿ ಶ್ರೀ ಬಾಲಾಜಿ ಬಜಾಜ್, ಗಂಜ್ ಕಲ್ಯಾಣ ಮಂಟಪ ಪಕ್ಕ, ಗಂಜ್ ರಸ್ತೆ, ರಾಯಚೂರು. ಸಂಚೇತಿ ಕನ್ಸ್ಟ್ರಕ್ಷನ್ ಅವ್ರು ಮಾಡಿರೋ ಮನೆಗಳು ನೋಡಕ್ ಬಂದಿವಿ. 3040 ಫುಲ್ ಸ್ಪೇಷಿಯಸ್ ಆಗಿ ವಿತ್ ಇಂಡಿವಿಜುವಲ್ ಕಾಂಪೌಂಡ್ ಇವ್ರ ಮನೆಗಳು ಕಟ್ಟ್ಯಾರ ನೋಡ್ರಿ. ವಿಸಿಟ್ ಕೆಟಿಬಿ ಜುವೆಲ್ ಪ್ಯಾಲೇಸ್, ಉದಯನಗರ್, ಸ್ಟೇಷನ್ ರೋಡ್, ರಾಯಚೂರು. ಮೊಬೈಲ್ 8123535300. ಶ್ರೀ ರಾಘವೇಂದ್ರ ಘೀ. ಶ್ರೀ ರಾಘವೇಂದ್ರ ತುಪ್ಪ. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಇಟ್ಟ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. ಎಸ್ಎಕೆ ಕನ್ವೆನ್ಷನ್ ಹಾಲ್. ಬುಕ್ ನೌ ಫ್ಲಾಟ್ 50% ಡಿಸ್ಕೌಂಟ್. ಸೇವ್ ಆಫ್ ದ ಸೀಸನ್ ವಿತ್ ಲಕ್ಸರಿ ರೂಮ್ಸ್ ಫ್ಯಾಕಲ್ಟಿ, ಫುಲ್ಲಿ ಸೆಂಟ್ರಲೈಸ್ಡ್ ಎಸಿ ಹಾಲ್ಸ್, ವೈಡ್ ಪಾರ್ಕಿಂಗ್ ಏರಿಯಾಸ್ ಫೆಸಿಲಿಟೀಸ್. ವಿಸಿಟ್ ಶೇಖರ್ ನಗರ್, ಐಬಿ ರೋಡ್, ರಾಯಚೂರ್.